ಅಭಿಮಾನಿಗಳಿಗೆ ಏನ್ ಹೇಳ್ಬೇಕಂತೀರಿಪ್ಪ? ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಅದಕ್ಕ ಶರಣರು ಬಲ್ಲವರು ಮಾತ್ಮರು ಒಂದು ಮಾತು ಹೇಳಿದ್ರು ಮಲ್ಲಪ್ಪಣ್ಣ. ಏನಂತ ಹೇಳಿಪ್ಪ ಮಾತ? ಸಮಜತ್ತು ಭಾರಿಸಿ ಬಾರೀಕ್ ನೈ ಸಮಜತ್ತು ಮುಸಲ್ಸಿ ಬಡ ಅಂದವ. ಹೆಂಗಂದ್ರೆ ಏನ್ರಿಪ್ಪ ಮಾತ? ಯಾವುದೇ ವಿಷಯ ಹೇಳೋದು ಕೇಳೋದು ಸರ್ ತಿಳಿತಂದ್ರ ಏನಾಕದ್ರಿಪ್ಪ ಆ ವಿಷಯದ ಅರ್ಥ ಸರ್ ನಮಗಾಯ್ತಂದ್ರ ಏನಾಕದ ಆ ವಿಷಯ ಕೂದಿರ್ಕಿಂತ ಸಣ್ಣದ. ಯಾವುದೇ ವಿಷಯ ಹೇಳೋದು ಕೇಳೋದು ತಿಳಿತಂದ್ರ ಕೂದಿರ್ಕಿಂತ ಸಣ್ಣದತ್ತ ಸಣ್ಣದ. ಯಾಕಂತ ಒಂದು ಹೇಳಿ ಹೇಳೋದು ಕೇಳೋದು ತಿಳಿಲಿಲ್ಲ ಅಂದ್ರ ಹೇಳೋದು ಕೇಳೋದು ಒಂದು ವೇಳೆ ಆ ವಿಷಯದ ಅರ್ಥ ಸರ್ ನಮಗಾಗಲಿಲ್ಲ ಅಂದ್ರ ಏನಾಗ್ತದಪ್ಪ ಆ ವಿಷಯ ಒಣಕಿಕ್ಕಿಂತ ಧಮ್ಮದ. ಹೌದು ಎರಡಮ್ಮನ್ ಹೋಗ್ಬಳಿ ಯಾರು ಅದ ಕಲೆ ಇನ್ನೊಂದು ಕಡೆ ಹೇಳಿದ್ರು ಏನಂತ ಹೇಳಿಪ್ಪ? ಶಬ್ದ ಎಂಬುದು ಭೀಮನ ಕೊಳ್ಳೆಯ, ಮನಸ್ಸ ಎಂಬುದು ಪಾತಾಳ ಗಂಗೆಯ, ಮನಸ್ಸಿನ ಜಲಕ್ಕ ಮಾಡ್ತಾನೆ ಅವನಿಗೆ ಬಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದ ವಾಸ ಮಾಡಿ ಚಿತ್ತಿರಿ ಕೇಳಯ್ಯ ಅನ್ನವ. ಮಾನವ ಜನ್ಮಕ್ಕೆ ಮಾನವ ಬೆಳಕ ಯಾವ ಜಲಕ ಮಾಡ್ಬೇಕ್ರಿಪ್ಪ? ಕ್ರಾಮ ಕ್ರೋಧ ಮದ ಮಚ್ಚರ ಮೋಹ ಎಲ್ಲ ಹೊಡೆದು ಹೊಡಿಸಿ ಒಂದು ಧ್ಯಾನದ ಜಲಕ್ ಮಾಡ್ಬೇಕಾಗ್ಯದ ಇವತ್ತಿನ ದಿವಸ. ಯಾಕಂತ ಕೇಳಿದ್ರೆ ಈ ಭೀರದೇವರು ಪಡೆಯುವ ಪೌಳಿಯೊಳಗೆ ನಾವು ನೀವು ಎಲ್ಲಾರು ಕೂತೀವಿ ಇವತ್ತಿನ ದಿವಸ ಬಂದು. ನಾವು ಗೊತ್ತಿಲ್ಲಪ್ಪ, ನಾವು ಹಾಡ್ಲತ್ತೀವಿ ಅವ್ರು ಕೂತಾರ ನೋಡು. ಏನರ ತಗದು ಖರ್ಚು ಮಾಡತ್ ನಿನ ಒಂದೇ ಮಾತು ಹೇಳಿದ್ ನಾನು ಅದ್ರಲ್ಲಿ ತಗದು ಖರ್ಚಾವನಿ. ಯಾಕಂತ ಕೇಳಿದ್ರ ಯಾಕ ತಿಳಿದು ತಿಳಿಲಾರದೆ ಮಾಡಿದ್ರ ಅದಕ್ಕೆ ಮಾಫಿ ಅದ. ತಿಳಿದು ಮಾಡಿದ್ರ ಮಾಫಿ ಅದ. ಹಾ ತಿಳಿಲಾರದೆ ಮಾಡಿದ್ರ ತಿಳಿಲಾರದೆ ಮಾಡಿದ್ರ ಮಾಫಿ ಅದ, ತಿಳಿದು ಮಾಡಿದ್ರ ಮಾಫಿ ಇಲ್ಲದ. ಹೌದು ಹೇಳ. ಯಾಕಂತ ಕೇಳಿದ್ರ ಯಾಕ ಇವತ್ತಿನ ದಿವಸ ಒಂದ ಇಲ್ಲಿ ಈ ಭೀರದವರ ಧೋಳಿಯೊಳಗೆ ಬಂದಿರತಕ್ಕಂತ ಹಿರಿಯರಿಗೆ ಒಂದೇ ಒಂದ ವಿನಂತಿ ಪೂರ್ವಕ ಯಾರು ಕೇಳುದು ಅಂತ ಕೇಳಿದ್ರೆ ಏನ್ ಕೇಳ್ಬೇಕಂತೀರಿಪ್ಪ? ಜಗತ್ತದೊಳಗೆ ಹೆಂಗದ ಅಂತ ಕೇಳಿದ್ರೆ ಎಲ್ಲಿ ಬೇಕಾದಲ್ಲಿ ಜಗಳಗಳು ಬಹಳ. ಜಗಳ ಜಗಳ ಅದಾವ ದೇಶದಲ್ಲಿ ಜಗಳದ ಐತಿ, ರಾಜ್ಯದಲ್ಲಿ ಜಗಳದ ಅದಾವ, ತಾಲೂಕದಾಗ ಜಗಳದ, ಜಿಲ್ಲಾದಾಗ ಜಗಳದ, ಊರಾಗ ಜಗಳದ, ಓಣಾಗ ಜಗಳದ, ಮನೆ ಮನೆಗೆ ಜಗಳದ. ಎಲ್ಲಿ ಬೇಕಾದಲ್ಲಿ ಜಗಳದಾವ್ ಜಗಳದಾವ್. ಅದ್ರಾಗ ಏನ್ ಸಮಸ್ಯೆ ಅದರಿಪ್ಪ? ಜಗಳದಾಗ ಹೆಂಗಂತ ಕೇಳಿದ್ರ ಅದ್ರಾಗ ಅಣ್ಣತಮ್ಮರ ಜಗಳ ಅಂತೂ ಹೆಚ್ಚಿಗೆ ಇರ್ತಾವ. ಹೆಂಗ ಯಾಕಂತ ಕೇಳಿದ್ರ ಇಬ್ರು ಅಣ್ಣತಮ್ಮರ ಇದ್ರ ಮತ್ತಿರ್ತಾವ. ಏನ್ ನಮ್ದೇನು ಶಿವಗಲ್ಲ ಅವಲ್ಲ, ಈ ಶಿವಗಲ್ಲ ಈ ನಮ್ಮ ಅಪ್ಪ ಹುಟ್ಟಿದಂದ್ರೆ ನೀನು ಮರ್ಡರ್ ಮಾಡೈತಿ ಅಂತ. ನಾವು ಒಬ್ಬ ದೊಡ್ಡ ಮಗ ದೊಡ್ಡ ಮಗ ಸಣ್ಣವೇನಂತಾನ ಏನಂತಾನ ಸರಿಸಲಕ್ಕೆ ಬಂದೇನು ನಿನ್ನ ಮರ್ಡರ್ ಮಾಡಲೇ ಬಿಡುದಿಲ್ಲ, ನಿನ್ನ ನೋಡ್ತೀನಿ ನಾ ನಿನ್ನ ನೋಡ್ತೀನಿ ಅಂತಕ್ಕಂತ ಜಗಳ ಜಗತ್ತದೊಳಗದ. ಇವತ್ತಿನ ದಿವಸ ಏನು ವಿನಂತಿ ಅಂತ ಕೇಳ್ತೀರ? ಏನ ನಾ ನಿನ್ನ ನೋಡ್ತೀನಿ ನಿನ್ನ ನೋಡ್ತೀನಿ ಅವನು ನೋಡ್ತೀನಿ ಅಂತ ನಾ ನೋಡ್ತೀನಿ ಅಂತಕ್ಕಂತ ಶಬ್ದ ಇವತ್ತಿನ ಧೀರದವರ ಪೌಳಿಯೊಳಗೆ ಬಿಟ್ಟು ನಡೆದಿದೆ. ನಿಮ್ಮಂತ ಪುಂಡು ಮಂತ್ರಿ ಜಗತ್ತೊಳಗೆ ಯಾರು ಹೇಳ್ತಾರೆ ನೋಡ್ತೀನಿ ನೋಡ್ತೀನಿ ಅನ್ನೋದು ಬಿಡಬೇಕು. ನಾ ನಿನಗ ನೋಡ್ತೀನಿ ಅವನಿಗೆ ನೋಡ್ತೀನಿ ಅಂತ ಒಂದೇ ಒಂದು ವಿಷಯ ಅದು ಬಿಡ್ಬೇಕಂದ್ರಿಪ್ಪ ಬಿಟ್ಟು ನಡೆದ್ರೆ ನಿಮ್ಮಂತ ಪುಣ್ಯೋತ್ರಿ ಜಗತ್ತೊಳಗೆ ಯಾರು ಇಲ್ಲ. ಶರಣರು ಬಂದವರು ಎಲ್ಲಿ ಏನ ಇಲ್ಲಿ ನಮ್ಮ ಪುಣ್ಲಿಕ್ ಮಹಾರಾಜರು. ಪುಣ್ಲಿಕ್ ಮಹಾರಾಜರು ಏನ್ ಮಾಡೋದ್ರು ನೋಡ್ರಿ? ಯಾಕಂತ ಕೇಳಿದ್ರ ಯಾಕ ಪುಣ್ಲಿಕಣ್ಣವರ ವಿಷಯ ಏನ್ ಇರ್ತದ ಅನ್ನೋದು ಸ್ವಲ್ಪ ಪರಿಧ್ಯಾನು ಬೇಕಾಗ್ತದ್ರಿ. ತೆಲಿನೂ ಇಲ್ಲಿ ಇರ್ಬೇಕಾಗ್ತಾವ. ಯಾಕಂತ ಕೇಳಿದ್ರೆ ಯಾಕ ವಿಷಯ ಇಡು ಮುಂದ ಏನ್ ಇಟ್ಟಿರ್ತಾರ ಅದನ್ನ ಸ್ವಲ್ಪ ಲಕ್ಷದೊಳಗ ಇರ್ಬೇಕು ಇರ್ಬೇಕಾಗ್ತದ. ಏನ್ ವಿಷಯ ಇರ್ಬ ನಾ ಮಗನಿಗೆ ಬಂದು ಏನ್ ವಿಷಯ ಹೇಳಿದಂತ ಕೇಳಿದ್ರೆ ಏನ ಜಗತ್ತದೊಳಗ ಏನ ಶರಣರಂತಕ್ಕಂಥವ್ರು ಶ್ರೇಷ್ಠ ಅದಾರೋ, ಏನ ಸಂತರನ ಅಂತವ್ರು ಶ್ರೇಷ್ಠ ಅದಾರೋ, ಇದು ಒಂದು ವಿಷಯ. ಎಲ್ಲೋದು ಹೊಸ ವಿಷಯ ಇನ್ನು ಮುಂದೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ನನ್ನ ಕೆಲಸ. ಗುರು ದೇವರ ಅಲ್ಲವೋ ಜಗತ್ತದೊಳಗೆ ದೇವರಂತಕ್ಕಂಥ ಶ್ರೇಷ್ಠರೋ ಏನು ಹೂವು ಹೂವಾ
ಕೊಡ್ಲಿಕ್ ಬಾರಾದ್ರೆ ಹೂವನ್ನ ನಿಮ್ಗೆ ಗೊತ್ತಾಗಲಿಲ್ಲ ನಿಮ್ಗ ಕೊಳ್ಳಾಗ ಹಾಕ್ತಾರೆ ನೋಡ್ ಹಾಡೋರಿಗೆ. ಯಾಕಂತ ಕೇಳಿದ್ರೆ ಇದು ಹೆಂಗಾಯ್ತದೆ ಕೇಳಿದ್ರೆ ಕಚಿಬಿಚ್ಚಿ ಕಲಸದಂಗ ಆಯ್ತು. ಕಚಿಬಿಚ್ಚಿ ಕಲಸದಂಗ ಅಲ್ಲ, ಯಾಕಂತ ಕೇಳಿದ್ರ ಇಬ್ರು ಹೆಣ್ಮಕ್ಳು ಕೂಡಿ ಪಂಡ್ರಾಪುರ ಜಾತ್ರೆ ಹೋಗಿರುತ್ತೆ. ಪಂಡ್ರಾಪುರ ಏಕಾದಶಿ, ಏಕಾದಶಿ ಜಾತ್ರೆ ದರ್ಶನ ಹೋಗಿರುತ್ತ. ಹೊಲಾಗ ಏನಾಯ್ತದ ಕೇಳಿದ್ರ ಏನಾಯ್ತರಿಪ್ಪ ಅಲ್ಲಿ ಹರದೇಶ ಮಂದಿನ ಬಂದಿತ್ತು. ಹರದೇಶ ಮಂದಿ ಹೊರದೇಶ ಮಂದಿ ಬಂದಿರ್ಬೇಕಲ್ಲ ಅವರು ಒಬ್ಬರಿಗೊಬ್ರು ಇಟ್ಟೊಬ್ರನ್ನ ದರ್ಶನ ಪಾಳಿಗಿ ಹತ್ತಿತ್ತು. ಅದ್ರಾಗ ಒಬ್ಬಕ್ಕೆ ಇಂಗ್ಲೆಂಡ್ ಹೆಣ್ಮಗಳು ಮುಂದಿದ್ದಳು, ಅವ್ರ ಮುಂದೆ ಒಬ್ಬಕ್ಕೆ ಇಂಗ್ಲೆಂಡ್ದಕ್ಕೆ, ಅದ್ರ ಹಿಂದೆ ಒಬ್ಬಕ್ಕೆ ಕರ್ನಾಟಕದಕ್ಕೆ. ಆಕಿ ಪಂಡ್ರಾಪುರ್ ಇಟ್ಟೊಬ್ರ ಏನು ಗುಡಿ ನೋಡಿ ಆಕಿ ಹೆಣ್ಮಗಳು ಇಂಗ್ಲೆಂಡ್ದಕ್ಕೆ ಏನಂದ್ರ ಏನಂದ್ರಿಪ್ಪ ಪಂಡ್ರಾಪುರ್ ಇದು ವಂಡರ್ಫುಲ್ ಅಂದಳಕಿ ಇಂಗ್ಲೆಂಡ್ದಕ್ಕೆ. ಇಂಗ್ಲೆಂಡ್ದಕ್ಕೆ ಇಟ್ಟೊಬ್ರ ಏನು ಗುಡಿ ಬಹಳ ಚಂದ ಅದ ಅಂತ ಹೇಳಿ ಇಂಗ್ಲೆಂಡ್ದಕ್ಕೆ ಎತ್ತಿಳು. ಹೌದು ಆ ವಂಡರ್ ಫುಲ್ ಅಂದ್ರಕ್ಕೆ ಇಟ್ಟೊಬ್ರ ಹುಡುಗಿ ಈಕಿ ಕರ್ನಾಟಕ ಹಿಂದೆ ನಿಂತಿಳು. ಅರ್ಥಾಲಿಲ್ಲ ಶೆಟ್ಟಿಗೆ ಬಂದ ಏನಂದ್ರು ವಂಡರ್ ಫುಲ್ ಅಲ್ಲ ರಂಡಿ ಇದು ಪಂಡ್ರಾಪುರ ಅದ ಅಂದಕ್ಕೆ. ಹೀಗ ಕನ್ಫ್ಯೂಸ್ ಆಗಬಾರ್ದು ಇದು ವಿಷಯ ಹಂಗ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಮಹಾರಾಜ್ ಅವರೇ. ನನ್ನ ವಿಷಯ ಯಾರಾದ್ರೂ ಶರಣರು ಸಂತರ ನಿರ್ವಹಣೆ ಏನಾದ್ರು ಮಾಡ್ಬೇಕಾಗಿತ್ತ, ಶರಣರು ಸಂತರನ್ನು ಹಿಡ್ಕೋಬೇಕಾಗಿತ್ತ, ಇಲ್ಲ ದೇವರನ್ನು ಹಿಡ್ಕೋಬೇಕಾಗಿತ್ತು, ಬೇಕಾರ ಹೋಗೋರೆ ಹಿಡ್ಕೋಬೇಕಾಗಿತ್ತು. ಆದ್ರೆ ಎಲ್ಲಾ ಬಿಟ್ಟು ನನ್ನ ಗುರು ಅಂತಕ್ಕಂತ ವಿಷಯನೇ ನಾನು ಮಿಕ್ಸ್ ಮಾಡಿಲ್ಲ. ಅದನ್ನು ತೋಣ ನೀವು ಬೆಳೆಸ್ತೀನಿ ಅಂದ್ರೆ ಎಷ್ಟು ದಿವಸ ಆಗಿದ್ರೆ ಏನು ಪ್ರಯೋಜನ ಅಂದ್ರೆ ಈ ದೇವ್ರೆ ಇದ್ರಾಗೆ ಕಾಲು ಕಳೆದ್ರೂ ಇದ್ರಾಗೆ ಕಾಲು ಕಳ್ಕೊಂಡ್ರೆ ಎತ್ತ ಹಾಡಿದ್ರೆ ಏನದು. ಹೌದು ಯಾಕತ್ತ ಕೇಳಿದ್ರೆ ನಮ್ಮ ವಿಷಯ ಏನದ ಏನ ಶರಣರು ಸಂತರು ಮತ್ತು ದೇವರ ಮತ್ತು ಹೂವ ಹೂವ ವಿಷಯ ಎಲ್ಲಿ ನೀವು ನನ್ನ ಹಾದಿ ಬಿಟ್ಟು ಏನೋ ಕೆಲಸ ಮಾಡಿರಿ ಇನ್ ಮುಂದಿನ ಸತಿಗೆ ಹಿಡ್ಕೊಂಡು ಬೆಳೆಸ್ರಿ. ಇಲ್ಲ ವಿಷಯ ಬಿಟ್ಟಾರ ನಮಗ ಹೂವ ಮತ್ತು ದೇವರ ಇಟ್ಟಾಗ ಆ ಕಡೆ ಹೋಗ್ಯದು ಹೂವರಿ ಹೋಗಿ ನಿಮ್ಗ ಗುರುಗಳ ಹೋಗಿ ಹೋಗ್ಯಾರ ಹಾದಿ ತಪ್ಪಿರಬಾರ್ದು. ಅದರೊಳಗೆ ವಿಷಯ ದೇವ್ರ ಪಾಲನ್ನ ನಮಗ್ ಬಿಟ್ಟಾರ ನಮಗ್ ಬಿಟ್ಟಾರ ಅದಕ್ಕೆ ಹೇಳಿದ್ರೆ ಮಾತು ಬರು ಏನು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳದು ಸೂಸು ಖಾಲಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದಾ ನಿಮ್ಮ ದಾನವನ್ನು ಉಂಡು ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳವರಿಗೆ ಸಣ್ಣ 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 ಏನೊಂದು ಕರೆಯಲ್ಲಿ ರಾಮನ ತಾಂಡವ ರಾಮನಾಥ ಅಣ್ಣನ ಯಾಕಂತ ಕೇಳಿದ್ರ ಯಾಕ ಜಗತ್ತದೊಳಗೆ ದೇವರನ್ನೇ ಇರ್ಲಾರ್ದೆ ಜಗತ್ನ ಏನೋ ನೋಡ್ಯಾಕ ಶಕ್ಯಿಲ್ಲ ನಡೀತದ ದೇವರದಿಂದನೇ ಎಲ್ಲ ನಡೆಯಕ್ ಶಕ್ಯದ ಯಾಕ ನಡ್ದದಪ್ಪ ಸುಮ್ಮನೆ ನೀನು ಹೊಳ್ಳಕೊಂಡಾಗ ಯಾಕ ನಡ್ದ ಅನ್ನೋದು ಒಂದು ಮಾತು ಹೇಳ್ತಾನೆ ನನಗ ದೇವರೊಳಗೆ ಜಗತ್ತದೊಳಗೆ ದೇವರು ಹೆಂಗತ್ತ ಕೇಳಿದ್ರೆ ಮೂಲವಾಗಿ ಮಾತಾಡ್ದದ ಮಾತಾಡ ಮಾತಾಡ ಅಂಧಕಾರ ಸೊನ್ನೆ ತುಂಧಕಾರ ಸೊನ್ನೆ ನೀರ ನಿರಾಂಕಾರದಾಗ ಪರಮಾತ್ಮ ಇದ್ದಾವ ದೇವರ ಅಲ್ಲಿ ನಿಮ್ಮ ಗುರುನೂ ಇಲ್ಲ ನಿಮ್ಮ ಹೂವು ಇಲ್ಲ ಅಲ್ಲಿ ಓಂ ಅಂತಕ್ಕಂತ ಶಬ್ದ ಪರಮಾತ್ಮ ಅಂತಕ್ಕಂತವ ಅವ ಒಬ್ಬನೇ ಅದಾನ ನನ್ನ ಪುಣ್ಯಕ್ ಮಹಾರಾಜರಿಗೆ ಒಂದು ವಿನಂತಿ ಅದ ಏನ ದೇವರಂತಕ್ಕಂತ ಅಲ್ಲಿ ಅದಾನ ನಿನ್ನ ಕುರುವಿನ ಪಾಠ ಧ್ಯಾನ ನಿನ್ನ ಹೂವಿನ ಪಾಠ ಎಲ್ಲಿ ಹಿಡಿದು ಹೊಡಿತು ಎಲ್ಲಿ ಬಂದು ಕೂಡ್ತು ಎಲ್ಲಿ ಬಂದು ಕೂಡ್ತು ಯಾರಿಂದ ಉತ್ಪತ್ತಿ ಆಯ್ತು ಅದು ವಿಷಯ ಮೂಲತ ಮಾತಾಡೋಕ್ ಎಲ್ಲರ ಹೂವು ಹಿಡ್ಕೊಂಡು ಬೆಳೆಸು ಬೇಕಾದ್ರೆ ಕುರು ಹಿಡ್ಕೊಂಡು ಬೆಳೆಸು ಎಲ್ಲಿ ಕೂಡ್ತು ಎಲ್ಲಿ ಪಾಠ ಮಾಡಿತ್ತು ಯಾರದಿಂದ ಉತ್ಪತ್ತಿ ಆಯ್ತು ನಿನ್ನ ಗುರುವಿಂದು ಮತ್ತು ನಿನ್ನ ಹೂವಿಂದು ಯಾಕಂದ್ರೆ ಕೇಳಿದ್ರೆ ತಿಳಿದು ತಿಳಿದು ಹಾಳ ಬಾಯಿ ಬೀಳಬಾರ್ದು ಹಗಲಾದ ಬಾಯಿ ನೋಡುದು ರಾತ್ರಿ ಬೀಳುದು ಹಂಗಾಗ್ಬಾರ್ದು ಯಾಕಂತ ಕೇಳಿದ್ರೆ ದೇವರದಿಂದ ಇನ್ನೊಂದು ಮಾತ ಏನ ಪರಮಾತ್ಮ ಅಣೋರಣೋ ತಳ ಕಾಟದಲ್ಲಿ ತುಂಬಿ ತುಳಿಕ್ಯಾನು
ಪರಮಾತ್ಮ ಇರ್ಲಾರದ ಜಾಗನೇ ಯಾವಾಗೂ ಇಲ್ಲ. ಕೊತ್ತವರು ನೆತ್ತವರು ನಾವು ನೀವು ಇವರು ಗುರು ಇವರು ಹೂವ ಎಲ್ಲಾರಿಗೆ ಹುಟ್ಟಬೇಕಾದ್ರೆ ಇದಕ್ಕೆ ಪರಮಾತ್ಮನೇ ಕಾರಣವನ್ನ ದೇವರದಿಂದ ಹುಟ್ಟ್ಯಾರ ಅಂತ ಹೇಳಿ ಹಿಂಗ ನಂದು ಜಡಕಿ ಊರಾಗು ಹಾದ. ಹೌದಾ? ಹೌದಾ? ಹೇಳೋಣಕ್ಕೆ ಏನು ಅರ್ಥ ಆಗ್ತಿಲ್ಲ. ಅವರು ನೀನು ಅಂದ್ರೆ ಡಾಂಬರಿ ಬಿಟ್ಟು ಕತ್ತ ಹಿಡಿಲ ಕತ್ತಿ ಯಾಕಂತ ಕೇಳೋ. ಈಗ ಕೊತ್ತವ್ರು ನಿಂತವ್ರು ಹಾಡೋರು ಎಲ್ಲಾರೆ ದೇವರದಿಂದ ಹುಟ್ಟಿರತ್ತೆ ಅಂತ ಹೇಳ್ದಲ್ಲ, ಇದು ಮಾತು ತಪ್ಪ. ಹೆಂಗ ತಪ್ಪ? ಹೆಂಗ ತಪ್ಪ ಅಂದ್ರೆ ಹೆಂಗಿಪ್ಪ? ಕೊತ್ತವ್ರು ನಿಂತವ್ರು ಹಾಡೋರು ಎಲ್ಲಾರು ಅವ್ರ ತಾಯಿ ತಂದೆ ಹೊಟ್ಟಿಲೇನು ಹುಟ್ಟ್ಯಾರ. ದೇವ್ರದ್ರಾಗ ಏನೋ ಕಾರಣ ಇಲ್ಲ ಅಂದ್ರ ಅವರ ಅಪ್ಪ ಅವರ ಅಪ್ಪಂದಿಂದ ಮುಂದ ಅವರ ಅಪ್ಪ ಅವರ ಅಪ್ಪಂದಿಂದ ಹೀಗೆ ಅವ ಅಪ್ಪಗಳಿಂದ ಹುಟ್ಟುಕೊತ್ತು ಬೆಳ್ಕೊತ್ತು ಬಂದ್ರೆ ಇದ್ರಾಗ ದೇವ್ರದ ಏನೋ ಗಂಟಿ ಇಲ್ಲ. ದೇವರ ಜ್ಞಾನ ಇಲ್ಲ ಎಲ್ಲ ನಿಂದಿಯಾದ ತತಿ. ಹಾ ಠೀಕದ, ನಾವೊಂದು ಮಾತು ಕೇಳ್ತಾನೆ. ನೀನು ನಾಲ್ಕು ಮಕ್ಕಳು ಹೇಳಿದೀನಿ, ಮೂರು ಹೆಣ್ಣವ ಒಂದು ಗಂಡದು. ಮೂರು ಹೆಣ್ಣು ಮಕ್ಕಳು ಕಣ್ಣ ಮುಗಿಲೆ ನೋಡ್ಲಾಕ ಅದನ್ನೇ ಹಿಂದೆ ಕಡ್ಡಿಲೆ ಬರ್ದ ನಾವು. ಗಂಡ ಮಗ ಲಾಸ್ಟ್ ಹುಟ್ಟಿ ಅದು ಕಾಲೇ ಸ್ವಲ್ಪ ಕುಂತ ಹುಟ್ಟಿ ಅದು. ಮತ್ತ ಗಂಡ ಹೆಂಡತಿ ಇಬ್ರು ಕೂಡಿ ಹಾಡಿದ್ರೆ ಅಂದ್ರ ಅದ ಚಲೋ ಹರಿಬೇಕಾಗಿತ್ತಲ್ಲ. ಜಗತ್ತದೊಳಗೆ ದೇವ್ರ ಇಲ್ಲಾರದ ಕಾರಣ ಯಾವಾಗ ಜಗತ್ತೊಳಗೆ ನಡೆಯಕ್ ಶಕ್ತಿ ಇಲ್ಲ. ಈ ಗುರು ಸಹಿತ ಹುಟ್ಟಬೇಕಾದ್ರೆ ದೇವ್ರದಿಂದ ಹುಟ್ಟಿಯನ್ನ ಹಿಂಗ ನಮ್ದು ಕುಮಾರ ವಾದಲ್ಲ ಪುಣ್ಯಕುಮಾರ ಜೋಡಿ ವಾದ. ಯಾಕಂತ ಕೇಳಿದ್ರೆ ದೇವರು ಬಹಳ ಮಂದಿಗೆ ಸಹಕಾರ ಮಾಡ್ಯಾನ. ಬಹಳ ಮಂದಿಗೆ ಸಹಕಾರ ಮಾಡ್ಯಾನ. ಸುಮ್ಮನೆ ಬಹಳ ಮಂದಿ ಸಹಕಾರ ಮಾಡ್ಯಾನ, ಬಹಳ ಮಂದಿ ಸಹಕಾರ ಮಾಡ್ಯಾನ. ವಾಪ್ರದಲ್ಲಿ ಹೆಸರು ಹೇಳಲ್ಲಪ್ಪ, ಯಾರಿಗೆ ಸಹಕಾರ ಮಾಡ್ಯಾನ ಇಂಥವ್ರಿಗೆ ಹೇಳಿ. ಯಾರಿಗೆ ಸಹಕಾರ ಮಾಡ್ಯಾನ ಹೇಳಿ. ಕೇಳಿದ್ರು ಯಾರಿಗೆ ಸೊಕ್ಕ ಬಂದಿತ್ತ ಅಂತ ಕೇಳಿದ್ರೆ ಶ್ರೀಮಂತಿಗೆ ಸೊಕ್ಕ ಬಂದಿತ್ತು. ಯಾರಿಗೆ? ಕಂಚನಾಡ ದೈವಗೌಡಗ. ಕಂಕನಾಡು ಕೈಗೊಂಡ ಗೌಡು ಶ್ರೀತಾರಿ ಹೆಂಗತ್ತೆ ಕೇಳಿದ್ರ ಆನೆ ಒಂಟೆ ಕುದುರೆ ಪಾಗ ಮನೆಯೊಳಗೆ ಏನು ಬೇಕಾದಿತ್ತು? ಬಂಗಾರ ಮಂಚಿತ್ತು, ಕೈಲಿ ಅಟ್ಟಣಿಗಿತ್ತು, ಕೈಕಾಲು ಹೊತ್ತಲಕ್ಕ 1000 ಆಳಿತ್ತು, ಚೌರಿ ಬಿಸಿಲಕ್ಕ 400 ಆಳಿತ್ತು. ದೈವಗೌಡ ಗೌಡ ಶ್ರೀಮಂತಿಕೆ ಹಿಂಗ ಬೆಳಕಿಡಿಯಲ್ಲಿ ಹಾಕ್ತು ತೋಕೊಳ್ಳ ಮನೆಯೊಳಗೆ ಬಂಗಾರ ಕೈಕಾಲೊತ್ತರಕ 400 ಆಳತೆ ಚೌರಿ ಬಿಸಿಲಾಕ 1000 ಆಳಿತ್ತು. ಬೆಳಗ್ಗೆ ಶಿರ್ತನ ಕೊಟ್ಟ ಕಾಲಕ್ಕೆ ಅರು ಹಿಡಿಲಿಲ್ಲ. ಏನ್ ಮಾಡ ಸೊಕ್ಕಿನೇ ನೆನ್ನಕ್ಕತ್ತ ಯಾಕತ್ತಿದ ನನ್ನತ್ತ ಶ್ರೀಮಂತ್ರಿ ಯಾರು ಇಲ್ಲತ್ತಳಿ ಎಂದು ಸೊಕ್ಕು ಬಂತು. ಸೊಕ್ಕು ಬಂದ ಕಾಲಕ್ಕೆ ಏನಾಯ್ತು ಅಂತ ಕೇಳಿದ್ರೆ ತಲನಾಡು ಪರಿಶ್ವಾನೂರು ಮಠ ಬಂದಿತ್ತು. ದೈವಂಡ ಗೌಡ ಸೀಮಿಗೆ ಸೀಮಿಗೆ ಲಿಂಗ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಒಳ್ಳೆಗೆ ಲಿಂಗ ಒಣಕಿಗೆ ಲಿಂಗ ಹರಿವೆಗೆ ಲಿಂಗ ಚರಿಗೆಗೆ ಲಿಂಗ ಕೊಡಕ ಲಿಂಗ ಭೂಮಿಗೆ ಲಿಂಗ ಸೀಮಿಗೆ ಲಿಂಗ ಎಲ್ಲ ಬೇಕಾದಲ್ಲಿ ಲಿಂಗ ಕಂಡುಕೊಂಡು ಶೀಲವಂತ ಗೌಡ ಇದ್ದ. ಲಿಂಗ ಕಟ್ಲಾದವ್ರು ಯಾರು ಬಂದ್ರಂದ್ರ ಗೌಡರು ನೋಡಿ ಏ ಗೌಡ ಬಾಳ ಬೇಕೆ ನಾವು ಗೌಡನ ದರ್ಪ ಅಂತ ಹೇಳಿ ಹಟ್ಟಿ ಕಟ್ಟುವ ಎಲ್ಲರೇ ಹರ್ಕೊಂಡು ಬದನೆಕಾಯಿ ಕೊಟ್ಟು ಗೌಡ್ರ ಗಂಜಿ ಗೌಡ್ರ ಗಂಜಿ ಗೌಡ್ರ ದರ್ಪ. ಅವಾಗ ಏನಾಯ್ತ ಅಂತ ಕೇಳಿದ್ರೆ ಏನಾಯ್ತಪ್ಪ ಪರಿಶಿ ಜನರು ಹೊಂಟಿತ್ತು ಸಾಗಿ ದೈಗೋಣಗೊಂಡು ಹೊಲಕ್ಕೆ ಬರೋದ ಟೈಮಿಂಗ್ ಮಧ್ಯಾಹ್ನ 11 ಗಂಟೆಗಿತ್ತು. ದೈಗೋಣಗೊಂಡು ಹೊಲ ಕೆರೆ ದಂಡಿಗೆ ಬರ್ಲಾಕ ಬರದ್ರ ನೀರ ಆರಂಭ ಚಾದ ನೋಡಿ ಪಳ್ಳ ಹರಿದ್ರೆ ಇಲ್ಲೇ ಊಟ ಮಾಡ್ಬೇಕು ಕೇಳಿ ಎತ್ತುಗೋಳಿಗೆ ನೀರು ಕುಡಿಸಿ ಕೈಕಾಲು ಮಚ್ಚಲ ಮಾಡಿ ಗೌಡ್ರ ಅಲ್ಲೇ ತೆಕ್ಕಿ ತೆಕ್ಕಿ ಬಾಟಿ ಕಿತ್ತಿ ಎತ್ತಿ ಹೋಗಲು ಕೈಕಾಲು ಮಚ್ಚಲ ಮಾಡಿ ಬುದ್ಧಿ ಬಿಚ್ಚಿ ಊಟ ಮಾಡೋ ಮುಂದೆ ಹರಿಕೆ ಕುಡ್ತಿದ್ರು. ಏನೇ ಹರಿಕೆ ಕುಡ್ತಿದ್ರು? ಪರಿಸ್ಥಿತಿ ಏನಾರು ಇವನ್ನ ಶ್ರೀಮಂತಿಗೆ ಹಾಗಲ ಹಳ್ಳೆ ಹಾಗ ಬೆಳ್ಳಾಗಿ ಹೆಬ್ಬಲಿ ಕುಂಬಳ ಕುಡಿಯ ಸಾಗಲಿ ಕಾಮಣ ಭೀಮಣ್ಣ ಅಂತವ್ರ ಹೈಯಲ್ಲಾಗಲಿ
ನಾಲ್ಕು ಮಂದಿ ಗಂಡಸು ಮಕ್ಕಳು ಹುಟ್ಟಲಿ, ಐದು ಮಂದಿ ಹೆಣ್ಣು ಮಕ್ಕಳು ಹುಟ್ಟಲಿ ಅಂತ ಹರಕೆ ಕೊಟ್ಟು ಬಂತು. ಊಟ ಮಾಡುತ್ತ ಹರಕೆ ಕೊಡ್ತಿದ್ರು ಅವಾಗ ದೈವದ ಸತ್ಯದಿಂದ ಏನು ಹೆಣ್ಣಿನ ಕುದುರೆ ಮೇಲೆ ಕೊತ್ತು ಅವಾಗ ಏನಾಯ್ತಂತ ಕೇಳಿದ್ರೆ ಏನಪ್ಪ ದೈವನಗೌಡ ಪರಿಚಯ ಜನರಿಗೆ ಯಾರ ಮೇಲೆ ಹೆಣಿ ಮೇಲೆ ಇಪ್ಪತ್ತಿಲ್ಲ ಭಂಡಾರ ಪಟ್ಟು ಹೆಚ್ಚಿದ್ರು ಯಾವ ಮಾಡಿದ್ರೆ ಕುರುಬ ಸೊಳೆ ಮಕ್ಕಳ ನಮ್ಮ ಹೊಲದಾಗ ಬಂದು ಇಪ್ಪತ್ತು ಹಚ್ಚಿರ ಕುತ್ತಿರಿ ನಮ್ಮ ಹೊಲದಲ್ಲಿ ಕೈಪಾಲೆ ತೊಗೊಂಡು ಉಳ್ಳಕತ್ತಿರಿ ಮಕ್ಕಳೇ ಅಂತೇಳಿ ಶೆಟ್ಟಿಗೆ ಉಳು ಅಂತ ಚಾರ್ಸು ಒತ್ತ ದೈವನಗೌಡ ದೇವನಗೌಡ ಅವಾಗ ಏನಾಯ್ತಿರಪ್ಪ ಮುಂದ ಇದೇ ಪೀರ ದೇವರಿಗೆ ಇರೋ ಸಂಜೆ ಆಯ್ತು ನೋಡಪ್ಪ ಎಲ್ಲಿ ವಾಣರ ಮಠದ ಕರಿಸಿದ್ದ ದೇವರ ಕಣ್ಣು ತೆರೆದು ಕೊತ್ತಿದ ಗದಿಗೆ ಮೇಲ ಕಣ್ಣು ತೆರೆದ ಕೊತ್ತಿದ ಅದು ಕಣ್ಣು ತೆರೆದ ಕೊತ್ತಿ ಏನಂದ ಬೊಂಗರ ಮೀಸಿ ತೆರೆದ ತೆರೆದ ಕುತ್ತಲೇ ಶ್ರಾಪ ಕೊಟ್ಟ ಇದ್ದ ಎಲ್ಲ ಹಾಳಾಗಿ ಅದು ಇದ್ದಲ್ಲೇ ಬಾಟಲ್ ಬಾಟಲ್ ಆಯ್ತು ಹತ್ತಾರು ಅಂಕಣ ನೆನ್ಕೊಂಡ ಅಂಕಣ ಮನಿ ಬಿತ್ತು ಲಂಬರಿ ಜಮೀನಿಲ್ಲ ಕಂಟಿಕೊಂಡು ಹತ್ತಿ ಬಿತ್ತು ಅವಾಗ ದೈವನ ಗೌಡಗ ಕಟ್ಟಿಲೆ ಗಂಜಿ ಕೊಡುವಂತ ಎಳೆ ಬಂತು ಮಾಡ್ತಾನ ಮತ್ತೆ ಗೌಡರಿಗೆ ಮತ್ತೆ ಸ್ವಚ್ಛ ನೋಡ್ರಿ ಎಳಕ್ ಹೊತ್ತಾಳ್ಯಾಗ ಅವಾಗ ಇಂತ ಜನ ಬೀರಪ್ಪ ಏನಾಯ್ತದ ಕೇಳಿದ್ರೆ ಮುಂದೆ ಮತ್ತೆ ಪರಿಸ್ಥಿತಿ ಜನ ಕೊಂಡರು ಮಠ ಕೊಂಡು ಅವಾಗ ದೈವನ ಗೌಡ ತಂಬಾಕಿ ತಿಳಿಯಾಗಿ ಪರಿಸ್ಥಿತಿ ಜನರಿಗೆ ಒಂದು ಸುಟ್ಟು ತಂಬಾಕು ದೇವನಗೌಡ ಕೇಳದ ಒದ್ದು ಬಾಣ ಕುಂತಿ ಅಂತ ನೆಗಲ ಹುಡಿದ ಏನು ಅಲ್ಲಾಗ ಹುಡಿದ ಹುಡಿದ ಕೈ ಏನ್ ಮಾಡೋದ ಪರಿಶಿ ಜನರು ಕೊನರು ಮಟ್ಟ ಹಟ್ಟಿದ್ದ ಕರೆ ಅವ್ರು ಕೇಳ್ತಾರೆ ಹೊಲದಾರ ಮಾಲಕ್ಕೆ ಎಲ್ಲಿ ತಿರ್ಕೊಂಡ ನಾನು ಗುಳೆ ಕಟ್ಕೊಂಡ ಹೋಗ್ಯಾನ ಕತ್ತಿತ್ತು ಉಚ್ಚಲ್ ಗಿಚ್ಚಲ್ ಹಿಡಿದು ಹೋಗ್ಯಾನ ಮಾತೀಗ ಪರಿಶಿ ಜನರು ದೈವನಗೌಡಿಗೆ ಕೇಳ್ತಾರೆ ಅವಾಗ ದೈವನಗೌಡಿಗೆ ಹಂಗೆ ಅಂತ ಕೇಳಿದ್ರು ಎದೆಯಾಗ ಬಾಳ ಹೊಡೆದ ಬೆನ್ನಾಗ ಪಾರಾದಂಗಾಗಿತ್ತು ಹೇಳ್ತಾರೆ ಅವರಿಗೆ ಯಾರಿಗೆ ಅವಾಗ ನಾನೇ ಪದ ಇವಟ ಕೊಡತ್ತಿನ ಪರಿಶಿ ಜನರು ಕೂಡ ಹೋಗಿ ಕೊಡರ ಮಠದ ಕರಿಸಿದ್ದ ದೇವರ ಮುಂದೆ ಹೊಟ್ಟೆಗಾಲಿಗೆ ತಪ್ಪ ನಿಂತ ಮೂರು ದಿವಸ ಅವಾಗ ಮಕ್ಕಳ ಮಾಲಿಂಗರ ಎಲ್ಲಿದ್ದ ಬೀಜಾಳ ಬುತ್ತಿ ಮೇಲಿದ್ದ ಅಲ್ಲೇನಾಯ್ತಿರಪ್ಪ ಬೀಜಾಳ ಬುತ್ತಿ ಅರು ಸಂಜೆನಾಗಿ ಬಂದು ಹೇಳ್ತಾನೆಪ್ಪ ಕರಿಸಿದ ದೇವರಿಗೆ ದೈವನಗೌಡ ಮೂರು ದಿವಸ ನಿನ್ನ ಮುಂದೆ ದೇವರಿಗೆ ಹೇಳಿದ ಕಾಲಕ್ಕೆ ಕರೆ ದೇವರನ್ನ ಗೌಡ ಬಹಳ ಬೇಡಿಕೆ ಮಾಲಪ್ಪ ಶಿರ್ತಾನ ಕೊಟ್ರು ನಾಳೆ ನನ್ನ ಮರಿತಾನ ಅವಾಗ ಕರ್ಣವಂತ ಮಾಲಿಂಗರಾಯ ಹೇಳ್ತಾನಪ್ಪ ಆ ಗೌಡಿಗೆ ಶಿರ್ತಾನ ಕೊಟ್ಟೆ ಅಂದ್ರೆ ಇದೇ ಕ್ವಾಣೂರು ಮಠದಾಗ ಕರಿ ಕಟ್ಟದ ಹಬ್ಬ ಹಸಿರು ಜನ ಹಾಕ್ತೀನಿ ನಡು ನಾಳೆ ಜನರು ಕುಡು ಭಂಡಾರ ಅಂತ ಮಾಲಿಂಗರಾಯನ ಮಾತು ಕೇಳಿ ಕರೆ ದೇವರಿಗೆ ಭಂಡಾರ ಕೊಟ್ಟ ದೈವಣ್ಣ ಗೌಡ ಹೌದ ಪಟ್ಟ ನಿಮಗೆ ಇದ್ರಾಗ ಏನಾರ ಸಂಶಯ ಬರ್ಬೋದು ಮತ್ತ ಭೀರಪ್ಪ ಅಂದ್ರೆ ಗುರುವದನ ಧಿಂಗೆಯನ್ನು ತಿಳಿಯಾಗಿರ್ಬಹುದು ನಿಮಗ ಯಾಕಂತ ಕೇಳಿದ್ರ ಈ ಭೀರದೇವರು ಹುಟ್ಟಿ ಬರಬೇಕಾದ್ರ ನನ್ನ ಪರಮಾತ್ಮರ ಒರಿವಿನಿಂದ ಹುಟ್ಟಿ ಬಂದಂತೆ ಹಂಗ ಶಕ್ತಿ ಬಂದದ ಇದೇ ಭೀರ ಇದೇ ಭೀರಪ್ಪ ಯಾರಪ್ಪದೇ ನೀನು ಹುಟ್ಟಿ ಬಂದ ಅಂತ ಕೇಳಿದ್ರೆ ಪರಮಾತ್ಮ ನನ್ನ ದೇವರ ಬಂದಿರತಕ್ಕಂತ ದೇವರನ್ನ ಹಿಂಗ ಜಗತ್ತದೊಳಗೆ ದೇವರ ಉದ್ಧಾರ ಬಹಳ ಮಂದಿಗೆ ಮಾಡ್ಯಾನ ಸಕ್ಕಿಲೆ ನಡೆದವರಿಗೆ ನಂಬಿ ಬಂದವರಿಗೆ ಪಗಲಾಗಿ ಎತ್ಕೊಂಡು ನಡೆದಿರ್ತಕ್ಕಂತ ದೇವರುಗಳ ಜಗತ್ತದಗದವ ತಾವೆಲ್ಲ ಬಹಳ ಭಕ್ತಿ ಪೂರ್ವಕವಾಗಿ ಗೊತ್ತೀರಿ ಆ ದೇವರನ್ನ ನಂಬಿ ಜಗತ್ತೊಳಗೆ ಯಾರು ಕೆಟ್ಟಿಲ್ಲ ದೇವರನ್ನ ಮರೆತ ಮಾತ್ರ ಜಗತ್ತೊಳಗೆ ಯಾರು ಬದುಕಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನೊಂದು ಮಾತಾ ಏನ್ರಿಪ್ಪ ಮಾತಾ ದೇವರಲ್ಲಿ